ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೇಘಶ್ರೀಸ್ ಕಿಚನ್. ಇವತ್ತಿನ ವಿಡಿಯೋ ಮೂಲಕ ನಾನು ಹಸಿ ಗೊಜ್ಜು ಅಥವಾ ಕೈ ಗೊಜ್ಜು ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಮನೇಲಿ ಯಾವುದೇ ತರಕಾರಿ ಇಲ್ಲದೆ ಇರುವಾಗ ಇನ್ಸ್ಟೆಂಟಾಗಿ ಈಸಿ ಆ್ಯಂಡ್ ಟೇಸ್ಟಿಯಾಗಿ 5 ಮಿನಿಟ್ಸಲ್ಲಿ ರೆಡಿಯಾಗೋಗುತ್ತೆ ಈ ರೆಸಿಪಿ. ಬನ್ನಿ ಇವಾಗ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ. ನೋಡಿ, ನಾನಿಲ್ಲಿ ಎಲ್ಲಾನು ಈ ರೀತಿ ಮೊದಲೇ ಸುಟ್ಟಿಟ್ಕೊಂಡಿದ್ದೀನಿ. ನೋಡ್ತಿದ್ದೀರಲ್ಲ, ನಾನಿಲ್ಲೊಂದು 4 ರಿಂದ 5 ಮೆಣಸಿನಕಾಯಿ ರೀತಿ ಸುಟ್ಟಿಟ್ಕೊಂಡಿದ್ದೀನಿ. ಒಂದು ಮೀಡಿಯಂ ಸೈಜ್ ಆಗೋಷ್ಟು ಈರುಳ್ಳಿನ ಸಹ ಈ ರೀತಿ ಸುಟ್ಟಿಟ್ಕೊಂಡಿದ್ದೀನಿ. ಒಂದೆರಡು ಬೆಳ್ಳುಳ್ಳಿನ ನೋಡ್ತಿದ್ದೀರಲ್ಲ ಯಾವ ರೀತಿ ಸುಟ್ಕೊಂಡಿದ್ದೀನಿ ಅಂತಂದ್ಬಿಟ್ಟು ಈ ರೀತಿ ಸುಟ್ಕೊಬೇಕು. ನಾನು ಒಂದು ಚಿಕ್ಕ ಸೈಜ್ ಆಗೋಷ್ಟು ಆಲೂಗಡ್ಡೆನ ಸಹ ಈ ರೀತಿ ಸುಟ್ಕೊಂಡಿದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ ಗೊಜ್ಜಿಗೆ. ನೋಡಿ, ನಾನಿಲ್ಲಿ ಮೀಡಿಯಂ ಸೈಜ್ ಆಗೋಷ್ಟು ಹುಳಿ ಟೊಮೊಟೊ 2 ತಗೊಂಡಿದ್ದೀನಿ. ನಾವು ಬೋಂಡ ಎತ್ತಿರಲ್ವಾ, ಅದರಲ್ಲಿ ಈ ರೀತಿ ಎಲ್ಲಾನು ಹಾಕ್ಕೊಂಡು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಸ್ಟವ್ ಮೇಲೆ ಸುತ್ಕೊಬೇಕು. ನೋಡ್ತಿದ್ದೀರಲ್ಲ ಈ ರೀತಿ. ಒಂದ್ ವೇಳೆ ನಿಮ್ ಮನೇಲಿ ಬೇರೆ ಯಾವುದೇ ತರದ್ದು ಕಬ್ಬಿಂದ ಏನಾದ್ರೂ ಇದ್ರೆ ಅದ್ರ ಮೇಲೆ ಸಹ ಹಾಕಿ ಸುತ್ಕೋಬಹುದು. ನೋಡಿ, ನಾನು ಇವಾಗ ಇಲ್ಲಿ ನೀರು ಹಾಕೊಂಡು ನೀರೊಳಗೆ ನಾವು ಸುತ್ಕೊಂಡಿದ್ರಲ್ಲ ಅದನ್ನೆಲ್ಲ ಹಾಕೊಂಡು ನೀಟಾಗಿ ವಾಶ್ ಮಾಡ್ಕೊಂಡು ಇವಾಗ ಇದ್ರ ಮೇಲೆ ಇರುವಂತಹ ಒಟ್ಟನೆಲ್ಲ ತಕ್ಕೊಳ್ಳೋಣ. ನೋಡಿ, ಈ ರೀತಿ ನೀರೆಲ್ಲ ಹಾಕೊಂಡಾದ್ಮೇಲೆ ಇವಾಗ ಇದನ್ನೆಲ್ಲ ನೀಟಾಗಿ ಒಂದ್ಸಲ ತೊಳೆದುಕೊಂಡು ಇವಾಗ ಇದ್ರ ಮೇಲೆ ಇರುವಂತ ಸಿಪ್ಪೆ ಭಾಗನೆಲ್ಲ ಈ ರೀತಿ ತೆಗೆದುಕೋಬೇಕು. ನೋಡ್ತಿದ್ದೀರಲ್ಲ ಈ ರೀತಿ ನೀಟಾಗಿ ತೆಗೆದು ಇವಾಗ ಇದನ್ನೊಂದ್ಸಲ ನೀಟಾಗಿ ವಾಶ್ ಮಾಡಿಕೊಂಡು ಇದನ್ನೊಂದು ಪ್ಲೇಟ್ಗೆ ಇಟ್ಕೊಳ್ಳೋಣ. ಇವಾಗ ಆಲೂಗಡ್ಡೆನೂ ಅಷ್ಟೇ, ಈ ರೀತಿ ಮೇಲೆ ಇರುವಂಥ ಕಪ್ ಭಾಗನೆಲ್ಲ ಈ ರೀತಿ ತಗೊಬೇಕು. ಆಲೂಗಡ್ಡೆ ಸುತ್ಕೊಳ್ಳುವಾಗ ಲೋ ಫ್ಲೇಮಲ್ಲಿ ಇಟ್ಕೊಂಡು ಸುತ್ಕೊಬೇಕು, ಆವಾಗೆ ಒಳಗೆ ಎಲ್ಲ ನೀಟಾಗಿ ಬೇಯುತ್ತೆ. ಇವಾಗ ಬೆಳ್ಳುಳ್ಳಿ ಸಮೇತ ಈ ರೀತಿ ಮೇಲೆ ಇರುವಂಥ ಸಿಪ್ಪೆ ಭಾಗನೆಲ್ಲ ಈ ರೀತಿ ತೆಗೆದುಕೊಬೇಕು. ಬೆಳ್ಳುಳ್ಳಿ ಸುಟ್ಟಿರ್ತೀರಲ್ವಾ, ಸೊ ಈಸಿಯಾಗಿ ಸಿಪ್ಪೆ ಬಂದ್ಬಿಡುತ್ತೆ. ನೋಡ್ತಿದ್ದೀರಲ್ಲ ಈ ರೀತಿ. ನೋಡಿ, ಎಲ್ಲಾನು ಈ ರೀತಿ ನೀಟಾಗಿ ಕ್ಲೀನ್ ಮಾಡ್ಕೊಂಡು ವಾಶ್ ಮಾಡ್ಕೊಂಡು ಇವಾಗ ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳೋಣ. ಇವಾಗ ಒಂದು ಕುಟಾಣಿಗೆ 1 ಟೀಸ್ಪೂನ್ ಆಗುವಷ್ಟು ಜೀರಿಗೆ ರೋಸ್ಟ್ ಮಾಡಿರುವಂಥದ್ದು ಹಾಕ್ಕೊಂಡು ನೋಡಿ ಈ ರೀತಿ ಪೌಡ್ರ್ ಮಾಡ್ಕೊಬೇಕು. ಇವಾಗ ಅದ್ರಲ್ಲಿಗೇನೆ 5 ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಕರಿಬೇವು ಸ್ವಲ್ಪ ಹಾಕ್ಕೊಂಡು ಇದನ್ನು ಕ್ರಷ್ ಮಾಡ್ಕೊಳ್ಳೋಣ. ಜಸ್ಟ್ ಇದು ಕ್ರಷ್ ಮಾಡ್ಕೊಂಡ್ರೆ ಸಾಕು, ಇದೇ ನುಣ್ಣಗೆ ಪೇಸ್ಟ್ ಹಾಕೋಷ್ಟು ಅವಶ್ಯಕತೆ ಇಲ್ಲ. ನೋಡ್ತಿದ್ದೀರಲ್ಲ ಈ ರೀತಿ ಕ್ರಷ್ ಮಾಡ್ಕೊಂಡ್ರೆ ಸಾಕು. ಇವಾಗ ಇದನ್ನ ಪಕ್ಕಕ್ಕೆ ಇಟ್ಕೊಂಡು ಒಂದು ಬೌಲ್ಗೆ ಟೊಮೊಟೊ ಸುಟ್ಕೊಂಡಿದ್ರಲ್ಲ ಅದನ್ನ ಹಾಕೊಂತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂತಾ ಇದ್ದೀನಿ. ಇವಾಗ ನಾನಿಲ್ಲಿ ಹುಣಸೆ ಹಣ್ಣು ಒಂಚೂರು ಹಾಕೊಂತಾ ಇದ್ದೀನಿ. ನಿಮ್ಗೆ ಏನಾದ್ರು ಹುಣಸೆ ಹಣ್ಣು ಬೇಡ ಅಂದ್ರೆ ಟೊಮೊಟೊ ಇನ್ನೂ ಒಂದೆರಡು ಹಾಕೋಬಹುದು, ಬಟ್ ಹುಣಸೆ ಹಣ್ಣು ಟೊಮೊಟೊ ಹಾಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಇವಾಗ ಆಲೂಗಡ್ಡೆನೆಲ್ಲ ಈ ರೀತಿ ಕ್ರಷ್ ಮಾಡಿ ಹಾಕೊಂಡು ಟೊಮೊಟೊ ಎಲ್ಲ ಹಾಕೊಂಡು ಈ ರೀತಿ ಕೈಯಲ್ಲೇ ಕಿವಿಚೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ಗೊಜ್ಜು. ನೋಡಿ, ಈ ರೀತಿ ನಾವು ಹುಣಸೆನೆಲ್ಲ ಹಾಕಿದ್ದಲ್ಲ, ಆ ಹುಣಸೆನೆಲ್ಲ ಈ ರೀತಿ ತೆಗ್ಕೊಂಡ್ಬಿಡ್ಬೇಕು. ಟೊಮೊಟೊ ಸಹ ಗಟ್ಟಿಯಾಗಿರುತ್ತಲ್ಲ ಅಲ್ಲಲ್ಲಿ ಒಂದೊಂದು, ಆ ಟೊಮೊಟೊ ಸಹ ಈ ರೀತಿ ಎಲ್ಲ ತೆಗೆದು ಈ ರೀತಿ ಪಕ್ಕಕ್ಕೆ ಹಾಕ್ಕೊಬೇಕು. ಹಂಗಂತಂದ್ಬಿಟ್ಟು ಎಲ್ಲಾನು ತೆಗೆದುಕೊಂಡ್ಬಿಡ್ಬಾರ್ದು, ಜಸ್ಟ್ ಕೈಗೆ ಎಲ್ಲೆಲ್ಲಿ ಗಟ್ಟಿಯಾಗಿ ಸಿಗುತ್ತೋ ಅದನ್ನು ಮಾತ್ರ ತೆಗೆದು ಪಕ್ಕಕ್ಕೆ ಹಾಕ್ಕೋಬೇಕು ಸಾಕು. ಇವಾಗ ಇದಕ್ಕೇನೆ ನಾವು ಕ್ರಷ್ ಮಾಡ್ಕೊಂಡಿದ್ರಲ್ಲ ಮೆಣಸಿನ್ಕಾಯಿ ಎಲ್ಲಾನು ಅದನ್ನು ಹಾಕ್ಕೊತಾ ಇದ್ದೀನಿ. ನಾವು ಕಟ್ ತಗೊಂಡಿದ್ರಲ್ಲ ಈರುಳ್ಳಿ, ಅದನ್ನು ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಇವಾಗ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾನು ಇಲ್ಲೊಂದು ಚಿಕ್ಕ ಗ್ಲಾಸ್ ಆಗೋಷ್ಟು ನೀರು ಹಾಕ್ಕೊತಾ ಇದ್ದೀನಿ ಸಾಕು. ನೀವು ನೀರು ಜಾಸ್ತಿ ಬೇಕು ಅಂತಂದ್ರೂ ಜಾಸ್ತಿ ಹಾಕ್ಕೋಬಹುದು. ನೋಡ್ತಿದ್ದೀರಲ್ಲ ನಾನು ಯಾವ ಕನ್ಸಿಸ್ಟೆನ್ಸಿಗೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅಂತಂದ್ಬಿಟ್ಟು ಇವಾಗ ಇದಕ್ಕೇನೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇನ್ ಕೇಸ್ ನೀವು ಕೈಯಲ್ಲೇ ನಾನು ಕಿವಿಚ್ಕೊತೀನಿ ಅಂತಂದ್ರು ಕಿವಿಚ್ಕೋಬಹುದು, ಬಟ್ ಹಸಿಮೆಣಸಿನ್ಕಾಯಿ ಹಾಕೋದ್ರಿಂದ ತುಂಬಾ ಉರಿ ಆಗುತ್ತೆ, ಅದರಿಂದ ಈ ರೀತಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇಲ್ಲ ನನ್ನ ಕೈ ಉರಿ ಆಗೋದಿಲ್ಲ, ನಾನು ಕೈಯೆಲ್ಲ ಕಿವಿಚ್ಕೊತೀನಿ ಅಂತಂದ್ರು ಕಿವಿಚ್ಕೋಬಹುದು, ತುಂಬಾ ಟೇಸ್ಟಿಯಾಗಿರುತ್ತೆ ಕೈಯಲ್ಲಿ ಕಿವಿಚ್ಕೊಳ್ಳೋದ್ರಿಂದ. ನೋಡ್ತಿದ್ದೀರಲ್ಲ ಯಾವ ರೀತಿ ಬಂದಿದೆ ಅಂತಂದ್ಬಿಟ್ಟು ಗೊಜ್ಜು, ಇದು ತುಂಬಾನೇ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಬಿಸಿ ಬಿಸಿ ಮುದ್ದೆ ಅನ್ನಗಂತೂ ತುಂಬಾನೇ ಟೇಸ್ಟಿಯಾಗಿರುತ್ತೆ. ತಪ್ಪದೆ ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತಂದ್ಬಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ದಯವಿಟ್ಟು ಫ್ರೆಂಡ್ಸ್, ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.